ಹಾಯ್ ಫ್ರೆಂಡ್ಸ್, ಡಿ ಬಾಸ್ ದರ್ಶನ್ ಬರ್ಡೇಗೆ ಡಿ ಫ್ಯಾನ್ಸ್ ಅಭಿಮಾನಿಗಳಿಗೆ ಅಂಡ್ ಡಿ ಸೆಲೆಬ್ರಿಟೀಸ್ಗೆ ಡಬಲ್ ಧಮಾಕ. ಅಭಿಮಾನಿಗಳಿಗೆ ಎರಡು ದೊಡ್ಡ ಸರ್ಪ್ರೈಸ್ಗಳು ಸಿಗೋದು ಗ್ಯಾರಂಟಿ. ಆ ಸರ್ಪ್ರೈಸ್ಗಳೇನು, ಡಬಲ್ ಧಮಾಕ ಏನು ಅನ್ನೋದನ್ನು ನೋಡೋಣ ಬನ್ನಿ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸದ್ಯ ಕಾಟೇರ ಚಿತ್ರದ ಬ್ಲಾಕ್ ಬಸ್ಟರ್ ಹಿಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಸಹ ಬ್ಯಾಕ್ ಟು ಬ್ಯಾಕ್ ಕಾಟೇರನ ದರ್ಶನವನ್ನು ಮತ್ತೆ ಮತ್ತೆ ಥಿಯೇಟರ್ಗಳಲ್ಲಿ ನೋಡಿ ಉಗೇ ಅಂದಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಏನು ಗುರು ಅಂತ ಕಾಯ್ತಾ ಇದ್ದಾರೆ. ಕಾಟೇರನ ಅದ್ಭುತ ಯಶಸ್ಸು ದರ್ಶನ್ರವರು ತಮ್ಮ ನೆಕ್ಸ್ಟ್ ಚಿತ್ರವನ್ನು ತುಂಬ ಜಾಗರೂಕವಾಗಿ ಆಯ್ಕೆ ಮಾಡಿಕೊಳ್ಳುವಂತೆ ಮಾಡಿದೆ. ಯಾಕೆಂದರೆ ಕಾಟೇರದಲ್ಲಿ ದರ್ಶನ್ ಪಾತ್ರವನ್ನು, ಚಿತ್ರದ ಕಥೆಯನ್ನು ಮತ್ತು ಚಿತ್ರದಲ್ಲಿನ ಸಾಮಾಜಿಕ ಸಂದೇಶವನ್ನು ಪ್ರೇಕ್ಷಕರು ಮನಸಾರೆ ಮೆಚ್ಚಿದ್ದಾರೆ. ಹೀಗಿರುವಾಗ ನೆಕ್ಸ್ಟ್ ಮೂವಿಗಳು ಸಹ ಎಲ್ಲ ರೀತಿಯ ವರ್ಗದ ಪ್ರೇಕ್ಷಕರಿಗೆ ಇಷ್ಟವಾಗುವಂತಿರಬೇಕು, ಜೊತೆಗೆ ಕಟ್ಟರ್ ಡಿ ಬಾಸ್ ಅಭಿಮಾನಿಗಳಿಗೂ ಸಹ ರಂಜನೆಯನ್ನು ನೀಡಬೇಕು. ಆ ಜವಾಬ್ದಾರಿ ಈಗ ದರ್ಶನ್ ಮೇಲಿದೆ. ಹೀಗಿರುವಾಗಲೇ ದರ್ಶನ್ ಮಾಸ ಆರಂಭವಾಗಿಯೇ ಬಿಟ್ಟಿದೆ. ದರ್ಶನ್ ಮಾಸ ಅಂದರೆ ಅದು ಫೆಬ್ರವರಿ ತಿಂಗಳು, ದರ್ಶನ್ ಹುಟ್ಟುಹಬ್ಬದ ತಿಂಗಳು. ಹೌದು ಫ್ರೆಂಡ್ಸ್, ಫೆಬ್ರವರಿ ಬಂತಂದರೆ ಡಿ ಬಾಸ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ. ಯಾಕೆಂದರೆ ಫೆಬ್ರವರಿ 16ಕ್ಕೆ ಡಿ ಬಾಸ್ ದರ್ಶನ್ರವರ ಬರ್ತ್ಡೇ. ಬಾಸ್ ಬರ್ತ್ಡೇಗೆ ಯಾವ ರೀತಿ ಟ್ರೆಂಡ್ ಮಾಡಬೇಕು, ಸಿ ಡಿ ಪಿ ಹೇಗಿರಬೇಕು, ಬರ್ತ್ಡೇನ ಹೇಗೆ ಆಚರಿಸಬೇಕು ಎಂಬುದೇ ಡಿ ಫ್ಯಾನ್ಸ್ನ ಚಿಂತೆ. ಆದರೆ ಅವೆಲ್ಲವೂ ಸಹ ತುಂಬ ಎಚ್ಚರಿಕೆಯಿಂದ ಕೂಡಿರಬೇಕು, ಯಾವುದೇ ಅವಘಡ ಅಥವಾ ಹಾನಿ ಆಗಬಾರ್ದು ಎಂಬ ಜವಾಬ್ದಾರಿಯೂ ಸಹ ಇದೆ. ಯಾಕೆಂದರೆ ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ರವರ ಬರ್ತ್ಡೇ ಸಂದರ್ಭದಲ್ಲಿ ಕಟೌಟ್ ಕಟ್ಟುವ ಸಂದರ್ಭದಲ್ಲಿ ಉಂಟಾದ ಅವಘಡದಿಂದ ಯಶ್ ಅಭಿಮಾನಿಗಳು ಮರಣ ಹೊಂದಿದ ಕೈ ನೆನಪು ಇನ್ನೂ ಮರೆಯಾಗಿಲ್ಲ. ಹಾಗಾಗಿ ದರ್ಶನ್ ಸಹ ಅಭಿಮಾನಿಗಳಿಗೆ ಮೊದಲೇ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಾವು ವಾಸವಾಗಿರ್ತಕ್ಕಂಥ ಆರ್ ಆರ್ ನಗರದ ಸುತ್ತಮುತ್ತ ಅಕ್ಕಪಕ್ಕದ ಮನೆ ಮುಂದೆ ಯಾವುದೇ ಬ್ಯಾನರ್ಗಳನ್ನು ಕಟ್ಟಬೇಡಿ, ಹಾಗೆಯೇ ಪಟಾಕಿನೂ ಸಹ ಸಿಡಿಸಬೇಡಿ ಅಂತ ಖಡಕ್ಕಾಗಿಯೇ ಹಾಗೂ ಪ್ರೀತಿಯಿಂದಲೇ ಹೇಳಿದ್ದಾರೆ. ಇವೆಲ್ಲದರ ಮಧ್ಯೆ ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಗೆ ಎರಡು ಡಬಲ್ ಧಮಾಕ ಸಿಗ್ತಾ ಇದೆ, ಎರಡು ಸರ್ಪ್ರೈಸ್ ಸಿಗೋದು ಗ್ಯಾರಂಟಿ ಆಗಿದೆ. ಪ್ರತಿ ಹುಟ್ಟುಹಬ್ಬಕ್ಕೂ ಅಭಿಮಾನಿಗಳಿಗೆ ತಮ್ಮ ಕಡೆಯಿಂದ ಗುಡ್ ನ್ಯೂಸ್ ಕೊಡೋದಚ್ಚು ಈ ಬಾರಿ ಎರಡೆರಡು ಗುಡ್ ನ್ಯೂಸ್ನ ನೀಡ್ತಾ ಇದ್ದಾರೆ. ಆ ಸರ್ಪ್ರೈಸ್ಗಳಲ್ಲಿ ಮೊದಲನೇದ್ದೇನೆಂದರೆ ಈಗಾಗಲೇ ತೆರೆಮರೆಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡೇ ಬಿಟ್ಟಿರುವ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್. ಹೌದು ಫ್ರೆಂಡ್ಸ್, ಡೆವಿಲ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗುತ್ತೆ ಅಂತ ಗಾಂಧಿನಗರದಲ್ಲಿ ಪಕ್ಕಾ ಸುದ್ದಿ ಹರಡಿದೆ. ಈಗಾಗಲೇ ಡಿ ಫ್ಯಾನ್ಸ್ಗಳು ಡೆವಿಲ್ ಚಿತ್ರದ ಪೋಸ್ಟರ್ಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಯಾವ್ಯಾವುದೋ ರೀತಿ ಕಲ್ಪಿಸಿಕೊಂಡು ಡಿಸೈನ್ ಆಗಿ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡು ಖುಷಿ ಪಡ್ತಾ ಇದ್ದಾರೆ. ಆದರೆ ಈಗ ರಿಯಲ್ ಆಗಿ ಫಸ್ಟ್ ಲುಕ್ ಪೋಸ್ಟರ್ ಹೊರಗೆ ಬರ್ತಾ ಇದೆ. ಈ ಫಸ್ಟ್ ಲುಕ್ ಪೋಸ್ಟರ್ ಹೇಗಿರ್ತಾ ಇದೆ, ಡಿ ಬಾಸ್ ಲುಕ್ ಯಾವ ರೀತಿ ಇರುತ್ತೆ, ಚಿತ್ರದ ಕತೆ ಬಗ್ಗೆ ಏನಾದರೂ ಕ್ಲೂನ ಬಿಟ್ಕೊಡ್ತಾರಾ ಮಿಲನ ಪ್ರಕಾಶ್ ಎಂಬ ಕಾತರತೆ ಈಗ ಡಿ ಫ್ಯಾನ್ಸ್ನ ಕಾಡತೊಡಗಿದೆ. ಇನ್ನು ಎರಡನೇ ಸರ್ಪ್ರೈಸ್ ಏನಂದರೆ ಅದು ಡೆಡ್ಲಿ ಕಾಂಬಿನೇಷನ್ ಎಂದೇ ಹೆಸರು ಗಳಿಸಿರ್ತಕ್ಕಂಥ ಕರಿಯಾ ಚಿತ್ರದ ನಂತರ ರೀಯುನೈಟ್ ಆಗ್ತಾ ಇರತಕ್ಕಂಥ ಡೈರೆಕ್ಟರ್ ಪ್ರೇಮ್ ಮತ್ತು ಡಿ ಬಾಸ್ ದರ್ಶನ್ ಅಭಿನಯದ ಚಿತ್ರದ ಟೈಟಲ್ ಅನಾವರಣ. ಹೌದು ಫ್ರೆಂಡ್ಸ್, ಡಿ ಬಾಸ್ ಬರ್ತ್ಡೇಗೆ ಸ್ಪೆಷಲ್ ಆಗಿಯೇ ಡೈರೆಕ್ಟರ್ ಪ್ರೇಮ್ ಅವರ ಚಿತ್ರದ ಟೈಟಲನ್ನು ವಿಶೇಷವಾಗಿ ಮತ್ತು ವಿನೂತನವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಇದೆ. ಮೊದಲೇ ಪ್ರೇಮ್ಗೆ ಏನಾದರೂ ಒಂದು ಡಿಫ್ರೆಂಟ್ ಮಾಡಬೇಕೆಂಬ ಐಡಿಯಾಗಳೇ ಜಾಸ್ತಿ. ಹಾಗಾಗಿ ಈ ಬಾರಿ ಪ್ರೇಮ್ ಯಾವ ರೀತಿಯಾಗಿ ಟ್ರಿಕ್ ಯೂಸ್ ಮಾಡ್ತಾರೆ, ಯಾವ ರೀತಿ ಟೈಟಲ್ನ ಪ್ರೆಸೆಂಟ್ ಮಾಡ್ತಾರೆ ಅಂತ ಅಭಿಮಾನಿಗಳು ಕಾದು ಕೂತ್ಕೊಂಡಿದ್ದಾರೆ. ಒಟ್ಟಲ್ಲಿ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಮತ್ತು ಡಿ ಬಾಸ್ ಮತ್ತು ಪ್ರೇಮ್ ಕಾಂಬಿನೇಷನ್ನ ಚಿತ್ರದ ಟೈಟಲ್ ಈ ಬಾರಿ ದರ್ಶನ್ ಹುಟ್ಟುಹಬ್ಬದ ಎರಡು ಸರ್ಪ್ರೈಸ್ಗಳಾಗಿವೆ.